ವೆಲ್ಕಮ್ ಟು ಕನ್ನಡ ಡಿಸ್ಕವರಿ ಯೂಟ್ಯೂಬ್ ಚಾನೆಲ್. ಹುಲಿ ಹೊಡೆದು ಕುಂದ ಬಾಲಕ, ಆ ಸಾಮ್ರಾಜ್ಯದ ದೊರೆಯಾದ, ಜಗತ್ತನ್ನೇ ಮೀರಿಸಿದ, ಗುಡಿ ಕಟ್ಟಿಸಿದ, ಈ ಒಂದು ಐತಿಹಾಸಿಕ ಚಾರಿತ್ರಿಕ ಮಹತ್ವವಾದ ಹಿನ್ನೆಲೆಯ ಕಥೆಯನ್ನು ತಿಳಿಯುವ ಮೊದಲು, ಕನ್ನಡ ಡಿಸ್ಕವರಿ ಈ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ರೆ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ ಅನ್ನ ನಿಮ್ಮ ಫೋನ್ನಲ್ಲಿ ನೋಡಬಹುದು. ಶೇರ್ ಮಾಡುತ್ತೀರಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಸೂಕ್ಷ್ಮ ಕೆತ್ತನೆಯ ಕೆಲಸದಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯವು ಇಡೀ ಜಗತ್ತಿನ ದೇವಾಲಯಗಳನ್ನೇ ಮೀರಿಸಿ ನಿಲ್ಲುತ್ತದೆ. ಚೆನ್ನ ಎಂದರೆ ಸುಂದರ, ಕೇಶವ ಎಂದರೆ ವಿಷ್ಣು ದೇವರು. ಈ ದೇವಾಲಯದ ನಿರ್ಮಾಣ ಕಾರ್ಯವು ಪೂರ್ಣಗೊಳ್ಳಲು 100 ವರ್ಷಗಳು ದಾಟಿದವು. ರಾಜ ವಿಷ್ಣುವರ್ಧನನು ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭಿಸಿದನು. ಆದರೆ ಇದರ ಸಂಪೂರ್ಣ ಕೆಲಸ ಮುಗಿಸಿದ್ದು ಆತನ ಮೊಮ್ಮಗ ಇವರೇ ಹೊಯ್ಸಳರು. ಈ ಹೆಸರು ಹೇಗೆ ಬಂತು? ಅದೊಂದು ಆಸಕ್ತಿದಾಯಕ ಕಥೆ. ಅಂಗಡಿಯ ಗುಡಿಯ ಬಳಿ ಸ್ಥಳ ಎಂಬ ವಿದ್ಯಾರ್ಥಿಯೊಂದಿಗೆ ಆತನ ಶಿಕ್ಷಕರಿರುತ್ತಾರೆ. ಆ ಸ್ಥಳಕ್ಕೆ ಹಠಾತ್ತನೆ ಹುಲಿ ಎಂದು ಆರ್ಭಟಿಸಿ ಬರುತ್ತದೆ ಇವರ ಕಡೆಗೆ. ಆಗ ಶಿಕ್ಷಕರು ಕಬ್ಬಿಣದ ರಾಡ್ ಅನ್ನು ಸಳನಿಗೆ ಕೊಟ್ಟು ಪೈ ಸಳ ಎನ್ನುತ್ತಾನೆ, ಅಂದರೆ ಹೊಡಿ ಸಳ ಎಂದಾಗುತ್ತದೆ. ಆ ಕೂಡಲೇ ಸಳನೆಂಬ ಆ ಹುಡುಗ ಆ ವ್ಯಾಘ್ರ ಹುಲಿಯನ್ನು ಒಂದೇ ಹೊಡೆತಕ್ಕೆ ಹೊಡೆದು ಸಾಯಿಸುತ್ತಾನೆ. ಆ ಮಹಾನ್ ಧೈರ್ಯವಂತ ಛಲವಂತ ಹುಲಿ ಕೊಂದ ಹುಡುಗ ಮುಂದೆ ವಿಶಾಲ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಅವತ್ತು ಹುಲಿ ಎರಗಿದಾಗ ತನ್ನ ಗುರು ಕೂಗಿದ ಮಾತು ಹೊಡಿ ಸಳ ಎಂಬ ದನಿಯೇ ತನ್ನ ಮಹಾನ್ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಎಂದು ಹೆಸರಾಯಿತು. ಆ ವಂಶಸ್ಥರೇ ಹೊಯ್ಸಳರು. ಹೊಯ್ಸಳ ವಂಶ ಸುಮಾರು ಕ್ರಿಸ್ತಶಕ 1000 ರಿಂದ 1346 ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳಿದ ರಾಜವಂಶ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರ ಸಮುದ್ರ, ಇದು ಇಂದಿನ ಹಳೇಬೀಡು, ಹಾಸನ ಜಿಲ್ಲೆಯಲ್ಲಿದೆ. ಜನಪದ ನಂಬಿಕೆಯಂತೆ ಹೊಯ್ಸಳ ಎಂಬ ಹೆಸರು ಈ ವಂಶದ ಸಂಸ್ಥಾಪಕ ಸಳನಿಂದ ಉತ್ಪತ್ತಿಯಾದದ್ದು. ಚಾರಿತ್ರಿಕವಾಗಿ ಈ ಸಂಸ್ಥಾಪಕನ ಹೆಸರು ನೃಪಕಾಮ. ಹೊಯ್ಸಳರ ದೊರೆಗಳಲ್ಲಿ ಪ್ರಮುಖರಾದವರು ಹೀಗಿದ್ದಾರೆ: ಮೊದಲನೆಯವನು ಸಳ, ಎರಡನೆಯ ರಾಜ ಎರಡನೇ ನೃಪಕಾಮ, ಮೂರನೆಯ ರಾಜ ಎರಡನೆಯ ವಿನಯಾದಿತ್ಯ, ನಾಲ್ಕು ಎರೆಯಂಗ, ಐದನೆಯ ರಾಜ ಒಂದನೆಯ ಬಲ್ಲಾಳ, ಆರನೆಯ ರಾಜ ವಿಷ್ಣುವರ್ಧನ. ಆನಂತರ ಪ್ರಮುಖವಾದ ದೊರೆಗಳು ಒಂದನೇ ನರಸಿಂಹ, ಎರಡನೇ ಬಲ್ಲಾಳ, ಎರಡನೇ ನರಸಿಂಹ ಸೋಮೇಶ್ವರ, ಮೂರನೇ ನರಸಿಂಹ, ಮೂರನೇ ಬಲ್ಲಾಳ ವಿರೂಪಾಕ್ಷ. ಹೊಯ್ಸಳರ ದೊರೆಗಳಲ್ಲಿ ಅತ್ಯಂತ ಸುಪ್ರಸಿದ್ಧನಾದ ಅರಸ ಬಿಟ್ಟಿದೇವ, ಈತನ ಅನಂತರದ ಹೆಸರು ವಿಷ್ಣುವರ್ಧನ. ಈತನ ಆಡಳಿತ ಕಾಲ 1110 ರಿಂದ 1142. ವಿಷ್ಣುವರ್ಧನನ ಕಾಲದಲ್ಲಿ ಕಲಿ ಮತ್ತು ಶಿಲ್ಪಕಲೆಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಈತನ ರಾಣಿ ಶಾಂತಲಿ ಪ್ರಸಿದ್ಧ ಭರತನಾಟ್ಯ ನರ್ತಕಿ ಮತ್ತು ಶಿಲ್ಪಕಲೆಯಲ್ಲಿ ಆಸಕ್ತಿ ಇದ್ದವಳೆಂದು ಹೆಸರಾಗಿದ್ದಾಳೆ. ಈ ಕಾಲದಲ್ಲಿ ಹೊಯ್ಸಳರ ಶಿಲ್ಪಕಲೆಯ ಅತ್ಯುನ್ನತ ಉದಾಹರಣೆಗಳು ಮೂಡಿಬಂದವು. ಹಳೆಬಿಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ದೇವಾಲಯವನ್ನು ಕಟ್ಟಲು 84 ವರ್ಷಗಳು ಬೇಕಾದವು. ಹಾಗೆಯೇ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ 103 ವರ್ಷಗಳ ಪರಿಶ್ರಮದ ಫಲವಾಗಿ ಮೂಡಿಬಂದಿತು. ಹೊಯ್ಸಳರ ಶಿಲ್ಪಕಲೆ ದ್ರಾವಿಡ ಶೈಲಿ ಮತ್ತು ಆರ್ಯ ಶೈಲಿಗಳ ಎರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ. ಹೊಯ್ಸಳರ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರ ಕೆತ್ತನೆಗಳನ್ನು ಕಾಣಬಹುದು. ರಾಮಾಯಣ ಮಹಾಭಾರತದ ದೃಶ್ಯಗಳು, ಸುಂದರ ನರ್ತಿಸುವ ಶಿಲಾಬಾಲಿಕೆಯರಿಂದ ಕೂಡಿದ ಈ ದೇವಾಲಯಗಳು ಹೊಯ್ಸಳರ ಸಾಮ್ರಾಜ್ಯ ಬಿಟ್ಟು ಹೋದ ಮುಖ್ಯ ಸಂಪ್ರದಾಯ. ಹೊಯ್ಸಳರ ಮತ್ತೊಬ್ಬ ಪ್ರಮುಖ ದೊರೆ ವೀರಬಲ್ಲಾಳ, ಈತನ ಆಡಳಿತ ಕಾಲ 1173 ರಿಂದ 1220. ಈ ಅವಧಿಯಲ್ಲಿ ಹೊಯ್ಸಳರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾದದೆಂದು ಹೆಸರಾಯಿತು. ನಂತರದ ದಶಕಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮತ್ತು ದೆಹಲಿ ಸುಲ್ತಾನರುಗಳೊಡನೆ ಪೈಪೋಟಿಗೆ ಸಿಲುಕಿತ್ತು. ಅಂತಿಮವಾಗಿ ಹೊಯ್ಸಳ ವಂಶದ ಆಳ್ವಿಕೆಯು ಕ್ರಿಸ್ತಶಕ 1346 ರಲ್ಲಿ ಮುಕ್ತಾಯವಾಯಿತು. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಸ್ವತಃ ಜೈನ ಧರ್ಮೀಯಳಾಗಿದ್ದರು. ವಿಷ್ಣುವಿನ ಕಪಿ ಚನ್ನಿಗರಾಯನ ದೇವಾಲಯವನ್ನು ಕಟ್ಟಿಸಿದ್ದು ರಾಜಮನೆತನದ ಪರಮ ಸಹಿಷ್ಣುತೆಗೆ ಉದಾಹರಣೆಯಾಗಿದೆ. ಬೇಲೂರಿನ ವೈಷ್ಣವ ಪಂಥದ ಚೆನ್ನಕೇಶವ ದೇವಾಲಯಕ್ಕೆ ಪ್ರತಿಯಾಗಿ ಹಳೆಬಿಡಿನ ಶೈವ ವ್ಯಾಪಾರಿಗಳು ಹೊಯ್ಸಳೇಶ್ವರ ದೇವಾಲಯ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿ ಹಳೆಬಿಡಿನ ಅಂತಸ್ತನ್ನು ಏರಿಸುವುದಕ್ಕೆ ಕಾರಣರಾದರು. ಆದರೆ ಹೊಯ್ಸಳ ದೇವಾಲಯಗಳು ಜಾತ್ಯತೀತವಾಗಿದ್ದು ಎಲ್ಲಾ ಹಿಂದೂ ಉಪಶಾಖೆಗಳ ಅನುಯಾಯಿಗಳಿಗೂ ಇವುಗಳಲ್ಲಿ ಪ್ರೋತ್ಸಾಹವಿತ್ತು. ಕೇವಲ ವೈಷ್ಣವ ಪಂಥಕ್ಕೆ ಸಂಬಂಧಿಸಿದ ಶಿಲ್ಪಕಲೆ ಇರುವ ಸೋಮನಾಥಪುರ ದೇವಾಲಯ ಮಾತ್ರ ಇದಕ್ಕೆ ಅಪವಾದ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇಂದಿಗೂ ಹಸಿರಾಗಿರುವ ಜನ್ನ, ರುದ್ರಭಟ, ನಾಗಚಂದ್ರ, ಹರಿಹರ ಮತ್ತು ಅವನ ಸೋದರ ಸಂಬಂಧಿ ರಾಘವಾಂಕ ಇವರೆಲ್ಲರಿಗೂ ಹೊಯ್ಸಳ ರಾಜಸ್ಥಾನವು ಆಶ್ರಯವಿತ್ತು, ಪ್ರೋತ್ಸಾಹಿಸಿತು. 1209 ರಲ್ಲಿ ಜೈನ ಕವಿ ಜನ್ನನು ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದನು. ಊರ ದೇವರು ಮಾರಿಗೆ ಇಬ್ಬರು ಬಾಲಕರನ್ನು ಬಲಿ ಕೊಡಲು ಹೊರಟ ರಾಜನೊಬ್ಬನ ಕಥೆ ಇದು. ಆ ಬಾಲಕನ ಮೇಲೆ ಕನಿಕರ ಬಂದು ರಾಜನು ಅವರಿಬ್ಬರನ್ನು ಬಿಡುಗಡೆ ಮಾಡಿ ನರಬಲಿಯ ಪದ್ಧತಿಗೆ ವಿದಾಯ ಹೇಳುತ್ತಾನೆ. ಈ ಕೃತಿಗಾಗಿ ಹೊಯ್ಸಳ ರಾಜ ವೀರಬಲ್ಲಾಳನಿಂದ ಜನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಪ್ರಾಪ್ತವಾಯಿತು. ಎರಡನೇ ವೀರಬಲ್ಲಾಳನ ಆಸ್ಥಾನದಲ್ಲಿ ಮಂತ್ರಿ ಚಂದ್ರಮೌಳಿ ಆಶ್ರಯದಲ್ಲಿದ್ದ ಸ್ವಾರ್ಥ ಬ್ರಾಹ್ಮಣ ರುದ್ರಭಟ್ಟನು ಹೆಸರಾಂತ ಬ್ರಾಹ್ಮಣ ಕವಿಗಳಲ್ಲಿ ಮೊದಲನೆಯವನು. ಆತನ ಪ್ರಸಿದ್ಧ ಚಂಪು ಶೈಲಿಯ ಜಗನ್ನಾಥ ವಿಜಯ ಕೃತಿಯು ವಿಷ್ಣು ಪುರಾಣ ಆಧಾರಿತವಾಗಿದ್ದು ಇದರ ಕಥಾವಸ್ತು ಶ್ರೀ
ಶ್ರೀಕೃಷ್ಣನಿಂದ ಬಾಣಾಸುರನ ಸಂಹಾರ, ಒಂದನೇ ನರಸಿಂಹನ ಆಸ್ಥಾನದಲ್ಲಿದ್ದ ವೀರಶೈವ ಕವಿ ಹರಿಹರ ಹಳೆಯ ಜೈನ ಚಪ್ಪು ಶೈಲಿಯಲ್ಲಿ ಗಿರಿಜಾ ಕಲ್ಯಾಣ ಕೃತಿಯನ್ನು ರಚಿಸಿದನು. ಖ್ಯಾತ ಕವಿ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದ ಮೂಲಕ ಷಟ್ಪದಿಯ ಬಳಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದ. ಕನ್ನಡದ ವ್ಯಾಕರಣದ ನಿಯಮಗಳನ್ನು ಕೆಲವೊಮ್ಮೆ ಉಲ್ಲಂಘಿಸಿದ್ದರೂ ಇದು ಕನ್ನಡ ಸಾಹಿತ್ಯದ ಅತಿ ಶ್ರೇಷ್ಠ ಕೃತಿಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುತ್ತದೆ. ಹೊಯ್ಸಳ ಸಾಮ್ರಾಜ್ಯದ ಆಶ್ರಯದಲ್ಲಿದ್ದ ಕನ್ನಡ ಕವಿಗಳು ಮತ್ತು ಬರಹಗಾರರು ನಾಗಚಂದ್ರ, ಕಾಂತಿ, ರಾಜಾದಿತ್ಯ, ಹರಿಹರ, ಉದಯಾದಿತ್ಯ, ವೃತ್ತವಿಲಾಸ, ಕೆರೆಯ ಪದ್ಮರಸ, ನೀಮಿಚಂದ್ರ, ಸಮನೋಭನ, ರುದ್ರಭಟ, ಅಗ್ಗಳ, ಪಾಲ್ಕುರಿಕಿ ಸೋಮನಾಥ, ಸುಜನೋತಂಸ, ಬೋಪಣ್ಣ, ಕವಿನಾಮ, ದೇವಕವಿ, ರಾಘವಾಂಕ, ಬಂಧುವರ್ಮ, ಪಾರ್ಶ್ವಪಂಡಿತ, ಮಗನಂದಾಚಾರ್ಯ, ಜನ್ನ, ಪುಲಿಗೆರೆ ಸೋಮನಾಥ, ಹಸ್ತಿಮಲ್ಲ, ಸೋಮರಾಜ, ಗುಣವರ್ಮ, ಪುಳಲ್ವಂದನಾಥ, ಅಂಡಯ್ಯ, ಸಿಸುಮಾಯಣ, ಮಲ್ಲಿಕಾರ್ಜುನ, ನರಹರಿ ತೀರ್ಥ, ಕುಮಾರ ಪದ್ಮರಸ, ಮಹಾಬಲ ಕವಿ ಕೇಶಿರಾಜ, ಕುಮದೇಂದು, ರಟಕವಿ ನಾಗರಾಜ, ಇವರು ಹೊಯ್ಸಳ ಸಾಮ್ರಾಜ್ಯದ ಆಶ್ರಯದಲ್ಲಿದ್ದಂತಹ ಕನ್ನಡದ ಕವಿಗಳು ಮತ್ತು ಬರಹಗಾರರಾಗಿದ್ದಾರೆ. ಇವರುಗಳ ಕಾಲಮಾನ 1100 ಕ್ರಿಸ್ತಶಕ 1343. ಕರ್ನಾಟಕ ಚರಿತ್ರೆಯಲ್ಲಿ ಹೊಯ್ಸಳರು ಹುಲಿ ಹೊಡೆದು ಕೊಂದ ಬಾಲಕ, ಆ ಸಾಮ್ರಾಜ್ಯದ ದೊರೆಯಾದ, ಜಗತ್ತನ್ನೇ ಮೀರಿಸಿದ, ಗುಡಿ ಕಟ್ಟಿಸಿದ ಇವರೇ ಹೊಯ್ಸಳರು. ಹೀಗೆ ಕರ್ನಾಟಕ ಚರಿತ್ರೆಯಲ್ಲಿ ಹೊಯ್ಸಳರ ಮಹತ್ವದ ಐತಿಹಾಸಿಕ ಸಾಧನೆಯ ಮಾಹಿತಿಯನ್ನು ಪಡೆದಿರಿ. ಕನ್ನಡ ಡಿಸ್ಕವರಿ ಚಾನೆಲ್ನಿಂದ ಈ ಮಾಹಿತಿಯನ್ನು ತಿಳಿದಿದ್ದೀರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿಲ್ಲದವರು ಆಗಿರಿ, ದಯವಿಟ್ಟು ಮರೆಯದೆ ಒಂದು ಲೈಕ್ ಮಾಡಿ. ಇನ್ನು ಅನೇಕ ಇಂಟರೆಸ್ಟಿಂಗ್, ಯೂಸ್ಫುಲ್, ನಾಲೆಜ್ಫುಲ್ ವಿಡಿಯೋಗಳನ್ನು ಈ ಚಾನೆಲ್ನಿಂದ ಬರಲಿವೆ. ನಿರೀಕ್ಷಿಸಿ. ಧನ್ಯವಾದಗಳು.